ಎಲ್ಲ ಆತ್ಮೀಯ ಬಂಧುಗಳೇ ನಮ್ಮ ಹಿರಿಯ ಸಚಿವರಾದಂತ ಅಶ್ವಥ್ ನಾರಾಯಣ ಸುಧಾಕರ್ ಅವರೇ ಬಸವರಾಜ ಬೇರೆತಿಯವರೇ ಹಿರಿಯ ನಾಯಕರಾದಂತ ಯೋಗೇಶ್ ಅವರೇ ಶಾಸಕ ಮಿತ್ರರಾದಂತ ಮಂಜುನಾಥ್ ಅವರೇ ಎಲ್ಲ ಅಧಿಕಾರಿ ಬಂಧುಗಳೇ ಎಂಎಲ್ಸಿಗಳಾದಂತ ದೇವೇಗೌಡರೇ ಪುಟ್ಟಣ್ಣವರೇ ಎಲ್ಲರೂ ಪುಟ್ಟಣ್ಣ ಹಾಗೂ ಎಲ್ಲ ಕೆಂಪಾಪುರದ ಬಂಧು ಭಗಿನಿರಿ ಹಿರಿಯರೇ ಮಾಧ್ಯಮ ಸ್ನೇಹಿತರೆ ನನ್ನ ಸೌಭಾಗ್ಯ ನಾಡು ಕಟ್ಟಿರುವಂತಹ ನಾಡಪ್ರಭು ಕೆಂಪೇಗೌಡರ ಒಂದು ವೀರ ಸಮಾಧಿಯ ಅಲ್ಲಿ ಬಳಿ ಬಂದು ನನ್ನ ನಮನವನ್ನು ನನ್ನ ಗೌರವವನ್ನು ಸಮರ್ಪಣೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಕೆಂಪೇಗೌಡರು ಇಂದಿಗೂ ಕೂಡ ಒಬ್ಬ ಆದರ್ಶ ನಾಡಪ್ರಭು ಊರನ್ನು ಕಟ್ಟಿರುವಂಥದ್ದು ನಾಡನ್ನು ಕಟ್ಟಿರುವಂಥ ಅವರ ವಿಧಿ ವಿಧಾನ ಬಹಳ ಅದ್ಭುತವಾಗಿರುವಂಥದ್ದು ಅವರ ಕಲ್ಪನೆ ಎಷ್ಟು ದೂರದೃಷ್ಟಿ ಇತ್ತು ಅನ್ನೋದು ಗೊತ್ತಾಗ್ತದೆ ಇಡೀ ಬೆಂಗಳೂರಿನ ಒಂದು ಚಿತ್ರವನ್ನು ತೆಗೆದುಕೊಂಡಾಗ ಅಲ್ಲಿರುವಂಥ ಜನವಸತಿ ಯಾವ ರೀತಿ ಇದೆ ಅದಕ್ಕೆ ತಕ್ಕ ಹಾಗೆ ವಿವಿಧ ಮಾರುಕಟ್ಟೆಗಳು ಯಾವ ರೀತಿ ಇದೆ ಮತ್ತು ಇಡೀ ಬೆಂಗಳೂರನ್ನು ಆಯ್ಕೆ ಮಾಡಿರುವಂಥ ಸ್ಥಳ ಸುತ್ತಲೂ ಎಲ್ಲ ಕೆರೆಗಳಿಂದ ಕೂಡಿರುವಂಥದ್ದು ಬೆಂಗಳೂರು ಅತಿ ಎತ್ತರ ಪ್ರದೇಶ ಇದ್ದರೂ ಕೂಡ ಅಲ್ಲಿ ನೀರು ಮತ್ತು ಹವಾಮಾನ ಎರಡೂ ಕೂಡ ಭಾಳ ಉತ್ಕೃಷ್ಟವಾಗಿರುವಂಥ ಸ್ಥಳವನ್ನು ಆಯ್ಕೆ ಮಾಡಿ ಅವರು ಕಟ್ಟಿರುವಂಥದ್ದು ಮತ್ತು ಊರಿನ ಗಡಿಯಲ್ಲಿ ಅವರ ಕಟ್ಟಿರುವಂಥ ಮಂಟಪಗಳು ಇವೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ದೂರದೃಷ್ಟಿ ಇಟ್ಕೊಂಡಿದ್ದು ವಿಜಯನಗರ ಸಾಮ್ರಾಜ್ಯದ ಪರಿಕಲ್ಪನೆಯನ್ನು ಬೆಂಗಳೂರಿನಲ್ಲಿ ಅವರು ಮೂಡಿಸಿದ್ದಾರೆ ಮತ್ತು ಸುತ್ತಮುತ್ತಲು ಮೂಡಿಸಿದ್ದಾರೆ ಇಲ್ಲಿ ಕೆಂಪಾಪುರದಲ್ಲಿ ಅವರ ವೀರ ಸಮಾಧಿಯನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಸುಮಾರು 40ಕ್ಕಿಂತ ಹೆಚ್ಚು ಎಕರೆ ಪ್ರದೇಶದಲ್ಲಿ ಅದರಲ್ಲಿ 20 ಎಕರೆ ಕೆರೆ ಬರುತ್ತೆ ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ಅಭಿವೃದ್ಧಿಗಾಗಿ ಸೀಮಿತ ಇಟ್ಟಿದ್ದಾರೆ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಈಗಾಗಲೇ ಹೇಳಿದ್ದಾರೆ ಸುಮಾರು 100 ಕೋಟಿ ರೂಪಾಯಿದಲ್ಲಿ ಇದು ಅಭಿವೃದ್ಧಿ ಆಗ್ತಾಯಿದೆ ಇದಕ್ಕೆ ಈಗಾಗಲೇ 50 ಕೋಟಿ ರೂಪಾಯಿಯಷ್ಟು ಅನುದಾನ ಕೊಟ್ಟಿದ್ದಾರೆ ಮೂರ್ತಿಗೆ ಮತ್ತೆ ಸಪ್ರೇಟಾಗಿ ಅನುದಾನ ಕೊಟ್ಟಿದ್ದಾರೆ ಇದಕ್ಕೆ ಇನ್ನೂ ಅನುದಾನ ಬೇಕನ್ನುವಂಥದ್ದು ಮಾಹಿತಿ ಇದೆ ಅದಕ್ಕೆ ಇದು ಪೂರ್ಣ ಮಾಡೋದಕ್ಕೆ ಏನೆಲ್ಲ ಹಣಕಾಸಿನ ನೆರವು ಬೇಕು ಅದನ್ನು ಬಜೆಟ್ನಲ್ಲಿ ನಾನು ಒದಗಿಸಿ ಒಟ್ಟೆ ಈ ಕಾರ್ಯ ನಿಲ್ಲಿದಂತೆ ಸಂಪೂರ್ಣವಾಗಿ ನಿಗದಿತ ಸಮಯದಲ್ಲಿ ಮುಗಿಸೋದಕ್ಕೆ ಮಾಡಿ ಪ್ರೇಕ್ಷಣೀಯ ಸ್ಥಳವನ್ನು ಮಾಡಿ ಪ್ರೇರಣಾ ಸ್ಥಳವನ್ನಾಗಿ ಮಾಡಬೇಕನ್ನುವಂಥದ್ದು ನನ್ನ ಉದ್ದೇಶ ಇದೆ ಈ ಭಾಗಕ್ಕಷ್ಟೇ ಅಲ್ಲ ಕೋಟೆ ನಿರ್ಮಾಣ ಮಾಡಿ ಆಂಪಿಥಿಯೇಟರ್ ನಿರ್ಮಾಣ ಮಾಡಿ ಅಲ್ಲಿ ದೀಪಸ್ತಂಭ ಸ್ವರಸ್ತಂಭಗಳು ಎಲ್ಲವೂ ಕೂಡ ಅದ್ಭುತವಾದಂಥ ಕಲ್ಪನೆ ಇದು ಸಂಪೂರ್ಣ ಆದರೆ ಇಡೀ ಕರ್ನಾಟಕದ ಜನತೆ ಇಲ್ಲಿ ಬಂದು ನೋಡುವಂಗಾಗಿ ಇದೊಂದು ಪ್ರವಾಸಿ ತಾಣ ಪ್ರೇರಣಾ ಸ್ಥಾನ ಆಗ್ತದೆ ಐತಿಹಾಸಿಕ ಸ್ಥಾನವೂ ಕೂಡ ಆಗುತ್ತೆ ಹಿಸ್ಟಾರಿಕಲ್ ಪ್ಲೇಸ್ ಕೂಡ ಆಗ್ತದೆ ಆ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಇದನ್ನು ಪೂರ್ಣ ಆಗಲಿ ಅಂತ ನಾನು ಹಾರೈಸಿ ಕೆಂಪಾಪುರದ ಜನತೆಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅವರು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ವೈಯಕ್ತಿಕ ಖಾಸಗಿ ಜಮೀನನ್ನು ಕೊಟ್ಟಿದ್ದಾರೆ ಗೌಟಾನವನ್ನು ಕೊಡ್ತಾ ಇದ್ದಾರೆ ಕೆರೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಅವರ ದೊಡ್ಡ ಗುಣದಿಂದ ಇದು ಸಾಧ್ಯ ಆಗಿದೆ ಹೊರತಾಗಿ ಈಗಲೇ ಆಗ್ತಾ ಇರಲಿಲ್ಲ ಕೆಂಪಾಪುರದ ಜನರಿಗೆ ನಾನು ವಿಶೇಷವಾದಂಥ ಕೃತಜ್ಞತೆ ಧನ್ಯವಾದಗಳನ್ನು ಹೇಳಿ ಈ ಕೆಂಪೇಗೌಡರ ಒಂದು ಇತಿಹಾಸ ಈ ಇತಿಹಾಸದಿಂದ ಭವಿಷ್ಯ ಬರೆಯಂಗಾಗಲಿ ಸೂರ್ಯ ಚಂದ್ರ ಇರುವವರೆಗೂ ಕೆಂಪೇಗೌಡರ ಒಂದು ಅವರ ಕೇವಲ ಪ್ರತಿಮೆಯಲ್ಲ ಅವರ ಜೀವನ ಚರಿತ್ರೆ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕವಾಗಲಿ ಅದು ಸೂರ್ಯಚಂದ್ರವರೆಗೂ ಕೆಂಪೇಗೌಡರ ಹೆಸರು ಚಿರಸ್ಥಾಯಿ ಇರ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಹೌದಾ ಅದು ನನ್ನ ಪುಣ್ಯಭಾಗ್ಯ ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ